ದೇವಸ್ಥಾನ. ನನಗೂ ದೇವಸ್ಥಾನ, ನಿಮಗೂ ದೇವಸ್ಥಾನ. ಮಾರಿನಲ್ಲಿ ರಾಮಣ್ಣ ಅವ್ರ ಮಗ ಅವಾಗಲೇ ನಮ್ಮಪ್ಪ ನಾವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ. ಹೌದು, ಸಂತೋಷ. ಆ ದೇವರು ಮಾರಿನಲ್ಲಿ ರಾಮಣ್ಣ ಅವರ ಕುಟುಂಬಕ್ಕೆ ಅವರ ಎಲ್ಲರಿಗೂ ಆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಮುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ದೇವರು ಅವರನ್ನೆಲ್ಲ ಕಾಪಾಡಲಿ. ಅವ್ರನ್ನ ಕಾಪಾಡುವ ರೀತಿಯಲ್ಲಿ ಕಾಲುವಾಟದ ಎಲ್ಲ ಜನಗಳನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಇದು ಏನಿದ್ರೆ ಮಾರಾಟಲ್ಲಿ, ಸೀಗಲ್ಲಿ, ಹಣಹಳ್ಳಿ, ದಾರೆನಲ್ಲಿ, ಕಪ್ಪಳು ಕೊಡಗೋ, ಮುಳುಬಾಗಲು ಎಲ್ಲರಿಗೂ ಸೇರಿರುವಂತ ಒಂದು ದೇವಸ್ಥಾನ. ಆದ್ರೂ ನಮ್ಮ ಮುಳುಬಾಗಲು ತಾಲೂಕು ಸೇರಿರುವಂತ ಒಂದು ದೇವಸ್ಥಾನ. ಇದು ದೇವಸ್ಥಾನ ಅಂದ್ರೆ ಎಲ್ರಿಗೂ ಸ್ವತಂತ್ರ, ನಂದಲ್ಲ ನಿಂದಲ್ಲ ಯಾರಿಗೂ ಅಲ್ಲ. ನಾವಿದ್ರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧ ಅನ್ನೋಂಗೆ ಇಲ್ಲ. ಯಾಕೆ ಅನ್ನಂಗಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಮನುಷ್ಯರಿಗೆ ಎಕ್ಸಾಂಪಲ್ ಆಗ ದೇವ್ರ ಮುಂದೆ ಯಾರಿಗೂ ಏನಾಗಲ್ಲ. ಯಾರೋ ಒಬ್ಬರಿಗೆ ಒಂದೇನೋ ಎಲ್ಲೋ ಕಾಲ್ಗೋ ಕೈಗೋ ಏರ್ಬಿಟ್ಟು ರಕ್ತ ಹೋಯ್ತು, ಅವಾಗ ರಕ್ತ ಏನಾದ್ರೂ ಅವ್ರಿಗೆ ಹಾಸ್ಪಿಟಲ್ ಹಾಕ್ಬೇಕಂದ್ರೆ ಹಿಂದೂ ಮುಸ್ಲಿಂ ಅಂತ ಏನಾದ್ರು ನೋಡ್ತಾರಾ? ಇಲ್ಲ ಸಿಖ್ ಅಂತ ನೋಡ್ತಾರೆ, ಜಾತಿ ನೋಡ್ತಾರೆ, ಎಲ್ಲಾದ್ರೂ ನೋಡೋದಿಲ್ಲ. ಡಾಕ್ಟರ್ ಬೇಕು, ಆ ಬ್ಲಡ್ ಗ್ರೂಪ್ ಬೇಕು ಅಷ್ಟೇ. ಡಾಕ್ಟರ್ ಬೇಕು, ಬ್ಲಡ್ ಗ್ರೂಪ್, ಅದು ಯಾರ್ದನ ಆಗಲಿ ಆ ಬ್ಲಡ್ ಗ್ರೂಪ್, ಬ್ಲಡ್ ಗ್ರೂಪ್ ತಗೋಬೇಕು. ಆವಾಗ ಯಾವ ಜಾತಿಗೆ ಆ ಜಾತಿ ಡಾಕ್ಟರ್ ಇಲ್ಲ, ಆ ಜಾತಿಗೆ ಆ ಜಾತಿಗೆ ಮಕ್ಕಳಿಗೆ ಓದಿಸೋದಕ್ಕೆ ಶಿಕ್ಷಕರಿಲ್ಲ, ಆ ಜಾತಿಯವರಿಗೆ ಮಾಡುವಂಥದ್ದು ರೋಡ್ ಹಾಕ್ಬೇಕು, ಒಂದು ಕೆಲಸ ಮಾಡಬೇಕು ಅಂದ್ರೆ ಆ ಜಾತಿಗೆ ಅಲ್ಲ. ಎಲ್ಲ ಈ ಭಾರತ ದೇಶದಲ್ಲಿ ಇದ್ರೆ ಎಲ್ಲರೂ ನಾವು ಒಂದೇ, ಎಲ್ಲರಿಗೂ ಈಕ್ವಲ್ ಪವರ್. ಆ ತರ ನಮ್ಮ ಆರಣ್ಯದಲ್ಲಿ ರಾಮಣ್ಣ ಅವರು ಕುಟುಂಬಕ್ಕೂ ಈಕ್ವಲ್ ಪವರ್ ಇದೆ. ಅವರು ಈ ದೇವಸ್ಥಾನದ ರೂವಾರಿಗಳಾಗಿದ್ದಾರೆ, ಅವರು ಎಲ್ಲರಲ್ಲಿ ಒಬ್ಬರು ಮುಖ್ಯವಾಗಿರುವಂತ ಹೇಳ್ತಾ ಏನಂದ್ರೆ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡ್ತಾರೆ. ದೇವ್ರು ಯಾರು ಒಳ್ಳೇದು ಮಾಡ್ತಾರೆ ನಾವೇ ಕಣ್ಣನ್ನು ನೋಡಕ್ಕಾಗಲ್ಲ. ಅವರೆಲ್ಲ ನಮ್ಮ ಹಿಂದೆ. ಇವಾಗ ನಾನೇ ಶ್ಯಾಮಸಣ್ಣ ಅವರಪ್ಪ ಬಾಬಾಜನ್ ಸಾಹೇಬ್ರು ಅವರು ಈಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೂಲ್ಸ್ ಸ್ಟಾರ್ಟ್ ಮಾಡ್ಬೇಕಂತ ಅವ್ರು ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟು ಮಾಡಿಸಿದ್ರು. ಆಗ ಅವ್ರು ನಮ್ಮ ಕಣ್ಣೇ ಇವತ್ತಿಲ್ಲ, ಅದೇ ನಮ್ಮ ಹಿಂದೆ ಇದ್ದಾರೆ, ಇಲ್ಲೇ ಸುತ್ತಾಡ್ತಾ ಇರ್ತಾರೆ. ಯಾರು ಒಳ್ಳೇದು ಮಾಡ್ತಾರೆ, ಯಾರು ಕೆಟ್ಟದ್ದು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಆ ದೇವರೆಲ್ಲರೂ ಒಳ್ಳೇದು ಮಾಡಲಿ. ಕವಾಲಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕವಾಲಿ ಕಾರ್ಯಕ್ರಮ ಇದು. ಇವರು ಫೇಮಸ್ ಇವರು ಫೇಮಸ್ ಕವಾಲಿ, ಫೇಮಸ್ ಕವಾಲಿ ಅಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿ ಕವಾಲಿ ಮಾಡ್ತಾರೆ ಅವರು. ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಆನಂದ ಪಟ್ಟು ದೇವರ ಆಶೀರ್ವಾದ ಪಟ್ಟು ಮನೆಗಳು ಹೋಗುವಾಗೆಲ್ಲ ನಿಧಾನವಾಗಿ ತೃಪ್ತಿಯಾಗಿ ಆರಾಮಾಗಿ ಸುಲಭವಾಗಿ ಶಾಂತವಾಗಿ ಹೋಗ್ಸಾಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಒಳ್ಳೇದು ಅವ್ರಿಗೂ ಇವ್ರಿಗೂ ಕಾಂಬಿನೇಷನ್ ಆಗಿ ಒಳ್ಳೇದಾಗಿ ನೆಕ್ಸ್ಟ್ ಇವ್ರಿಗೂ ಅವ್ರ ತರ ಕವಾಲಿ ಜಾಸ್ತಿ ಬರ್ಬೇಕು. ಕಾಂಪಿಟೇಷನ್ ಬೇಕಾಗಿದೆ, ಅದರಿಂದ ಅವ್ರಿಗೂ ಧನ್ಯವಾದ.